ನಟ ನಟಿಯರಿಗೆ ಡ್ರಗ್ಸ್ ಪೂರೈಕೆಯಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬಂಧಿತ ಆರೋಪಿಗಳು ಬಾಯ್ಬಿಟ್ಟ ನಟ ನಟಿಯರ ಹೆಸರುಗಳನ್ನು ಪಟ್ಟಿ ಮಾಡಿರುವ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ. ಎನ್ಸಿಬಿ ಅಧಿಕಾರಿಗಳು ಈ ನಟ ನಟಿಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸದ್ಯದಲ್ಲೇ ನೋಟಿಸ್ ನೀಡಲಿದ್ದಾರೆ. ಇದು ಸ್ಯಾಂಡಲ್ವುಡ್ ವಲಯದಲ್ಲಿ ಆತಂಕ ಸೃಷ್ಟಿಸಿದೆ. ಯಾವೆಲ್ಲ ಕಲಾವಿದರು ನಶೆ ದಂಧೆಯ ಜಾಲದಲ್ಲಿ ಸಿಲುಕಿದ್ದಾರೆ ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ. ಕಿಂಗ್ ಪಿನ್ ಅನಿಕಾಳ ಮನೆಯಲ್ಲಿ ಡೈರಿಯೊಂದು ಪತ್ತೆಯಾಗಿತ್ತು. ಇದರಲ್ಲಿ ಎಲ್ಲಾ ಸೆಲೆಬ್ರಿಟಿಗಳ ವಿವರಗಳು ಇವೆ ಎನ್ನಲಾಗಿದೆ. ಕೊರೋನಾ ಹಾಟ್ಸ್ಪಾಟ್ ಆಗ್ತಿದೆ ಭಾರತ. ದೇಶದ ಆರ್ಥಿಕತೆ ಸರಿಗೊಳಿಸುವ ನಿಟ್ಟಿನಲ್ಲಿ ತೆರವು ಮಾಡಲಾದ ಲಾಕ್ಡೌನ್ ನಿಂದಾಗಿ ದೇಶದೆಲ್ಲೆಡೆ ಕೊರೋನಾ ಸೋಂಕಿನ ಪ್ರಕರಣ ಆತಂಕಕಾರಿ ಏರುಗತಿ ಪಡೆದುಕೊಂಡಿದೆ. ಈ ಬಗ್ಗೆ ಮಾಹಿತಿ ಹೊರಹಾಕಿರುವ ICMRC ದೇಶದೆಲ್ಲೆಡೆ ಹೆಚ್ಚಾಗುತ್ತಿರುವ ಕೊರೋನಾ ಪ್ರಕರಣಗಳು ಅಮೆರಿಕ ಮತ್ತು ಬ್ರೆಜಿಲ್ಗಿಂತಲೂ ಹೆಚ್ಚಾಗುವ ಸಾಧ್ಯತೆ ಇರುವುದಾಗಿ ತಿಳಿಸಿದೆ. ಅಂದರೆ ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ ಮೊದಲೆರಡು ಸ್ಥಾನ ಪಡೆದಿರುವ ಅಮೆರಿಕ ಮತ್ತು ಬ್ರೆಜಿಲ್ ದೇಶಗಳಲ್ಲಿ 68 ದಿನಗಳಲ್ಲಿದೆ. ಕೊರೋನಾ ಸೋಂಕಿತರ ಪ್ರಮಾಣ ಭಾರತದಲ್ಲಿ ಕೇವಲ 32 ದಿನಗಳಲ್ಲಿ ದಾಖಲಾಗಿದೆ ಎಂದು ICMRC ಹೇಳಿದೆ. ಇದುವರೆಗೆ ಭಾರತದಲ್ಲಿ 4 ಕೋಟಿಗೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಸತತ 3ನೇ ವರ್ಷವು ಮಹಾಮಳೆಗೆ ಕೊಡಗು ಜಿಲ್ಲೆ ನಲುಗಿತು. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲಾಡಳಿತದ ಅಂದಾಜಿನಂತೆ 489 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಗಜಗಿರಿ ಬೆಟ್ಟ ಕುಸಿದ ಪರಿಣಾಮ 5 ಮಂದಿ ಕಣ್ಮರೆಯಾಗಿದ್ದು ಇನ್ನೂ 2 ಮಂದಿಯ ಮೃತದೇಹವೇ ಸಿಗಲಿಲ್ಲ. ಗರಿಷ್ಠ ಪ್ರಯತ್ನದ ನಂತರ ಕಾರ್ಯಾಚರಣೆ ಕೈಬಿಡಲಾಗಿದೆ. 5 ಪ್ರಾಣಹಾನಿಯನ್ನು ಹೊರತುಪಡಿಸಿದಂತೆ ಜಿಲ್ಲೆಯಲ್ಲಿ ಕೋಟ್ಯಂತರ ರೂಪಾಯಿ ನಷ್ಟ ಸಂಭವಿಸಿದ್ದು ಮಹಾಮಳೆಯಿಂದ 5 ಮಂದಿ ಪ್ರಾಣ ಕಳೆದುಕೊಂಡರೆ 16 ಜಾನುವಾರುಗಳು ಮೃತಪಟ್ಟಿವೆ. ಕೃಷಿ ಬೆಳೆ ಹಾನಿ ವಿಸ್ತೀರ್ಣ 3400 ಹೆಕ್ಟೇರ್ ಆಗಿದ್ದು ತೋಟಗಾರಿಕೆ ಬೆಳೆ ಹಾನಿ ವಿಸ್ತೀರ್ಣ 2990 ಹೆಕ್ಟೇರ್. ಕಾಫಿ ಬೆಳೆ ಹಾನಿ 28000 ಹೆಕ್ಟೇರ್. ಒಟ್ಟು 34170 ಹೆಕ್ಟೇರ್ನಷ್ಟು ನಷ್ಟ ಸಂಭವಿಸಿದೆ. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 105ನೇ ಜನ್ಮದಿನ ಕಾರ್ಯಕ್ರಮ ಇಂದು ಸುತ್ತೂರಿನಲ್ಲಿ ನಡೆಯಿತು. ಕೊರೋನಾ ಕಾರಣದಿಂದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದ ಗಣ್ಯರೆಲ್ಲರೂ ವರ್ಚುವಲ್ ವೇದಿಕೆ ಮೂಲಕ ಸಮಾರಂಭದಲ್ಲಿ ಭಾಗವಹಿಸಿದರು. ಸಿಎಂ ಯಡಿಯೂರಪ್ಪ, ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ವರ್ಚುವಲ್ ಪ್ಲಾಟ್ಫಾರ್ಮ್ನಲ್ಲಿ ಶ್ರೀಗಳ ಸಾಧನೆ ಕುರಿತಾದ ವಿವಿಧ ಪುಸ್ತಕಗಳ ಲೋಕಾರ್ಪಣೆ ಮಾಡಿದರು. ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೋಲಾರಕ್ಕೆ ಭೇಟಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬಿಜಿಎಂಎಲ್ ಪ್ರದೇಶಕ್ಕೆ ಭೇಟಿ ನೀಡಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಭೂಮಿ ಪರಿಶೀಲನೆ ನಡೆಸಿದರು. ಬೆಮ್ಮೆಲ್ಗೆ ಸೇರಿದ 3200 ಎಕರೆ ಭೂಮಿಯಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ರಾಜ್ಯ ಸರ್ಕಾರ ಈ ಕುರಿತು ಸಚಿವ ಜಗದೀಶ್ ಶೆಟ್ಟರ್ ಪರಿಶೀಲನೆ ನಡೆಸಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಸಂಸದ ಎಸ್ ಮುನಿಸ್ವಾಮಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಾಥ್ ನೀಡಿದರು. ಭಾರತೀಯ ನೌಕಾಪಡೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಯುದ್ಧ ನೌಕೆ ಐಎನ್ಎಸ್ ವಿರಾಟ್ ನುಚ್ಚು ನೂರಾಗಿ ಗುಜರಾತ್ನ ಭವನಗರದ ಗುಜರಿ ಸೇರುತ್ತಿದೆ. 2017 ಮಾರ್ಚ್ನಲ್ಲಿ ಐಎನ್ಎಸ್ ವಿರಾಟ್ ಅನ್ನು ಸೇನೆಯಿಂದ ನಿವೃತ್ತಿಗೊಳಿಸಲಾಗಿತ್ತು. ಇದಾದ ನಂತರ ಐಎನ್ಎಸ್ ವಿರಾಟ್ ಅನ್ನು ಮುಂಬೈನಿಂದ ಗುಜರಾತ್ನ ಅಲಾಂಗ್ಗೆ ಸ್ಥಳಾಂತರಿಸಲಾಗಿತ್ತು. ಇದೀಗ ಐಎನ್ಎಸ್ ವಿರಾಟ್ನ ಎಲ್ಲ ಭಾಗಗಳನ್ನು ಕಳಚಿ ಗುಜರಿಗೆ ಹಾಕಲಾಗುತ್ತದೆ. ಭಾರತೀಯ ನೌಕಾಪಡೆಯಲ್ಲಿ 27 ವರ್ಷ ಸೇರಿ ಒಟ್ಟು 55 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕೀರ್ತಿ ಐಎನ್ಎಸ್ ವಿರಾಟ್ಗೆ ಸಲ್ಲುತ್ತದೆ. ಟ್ರಂಪ್ ನಿವಾಸ ತುಂಬಲ್ಲ ಶ್ವೇತ ಗುಲಾಬಿ. ಅಮೆರಿಕ ಅಧ್ಯಕ್ಷರ ನಿವಾಸ ವೈಟ್ ಹೌಸ್ನಲ್ಲೀಗ ಬಿಳಿ ಗುಲಾಬಿ ರಂಗು ಕಂಗೊಳಿಸುತ್ತಿದೆ. ತಮ್ಮ ನಿವಾಸದ ರೋಸ್ ಗಾರ್ಡನ್ನಲ್ಲಿ ಟ್ರಂಪ್ ಪತ್ನಿ ಮೆಲಾನಿಯಾ ಟ್ರಂಪ್ ಖುದ್ದು ಕಾಳಜಿಯಿಂದ ಈ ಬಿಳಿ ಗುಲಾಬಿ ತೋಟವನ್ನು ಸಿದ್ಧಪಡಿಸಿದ್ದಾರೆ. ಹೂಗಳ ಬಗ್ಗೆ ಅಪಾರ ಒಲವುಳ್ಳ ಮೆಲಾನಿಯಾ ಕೈದೋಟಗಳನ್ನು ಮಾಡುವುದೆಂದರೆ ಅಚ್ಚುಮೆಚ್ಚು. ಈ ಹಿನ್ನೆಲೆಯಲ್ಲಿ ವೈಟ್ ಹೌಸ್ನ ಈ ಗುಲಾಬಿ ತೋಟವನ್ನು ಅವರ ಮಾರ್ಗದರ್ಶನದಲ್ಲೇ ಕೈತೋಟ ಸಿಬ್ಬಂದಿಗಳು ಸಿದ್ಧಪಡಿಸಿದ್ದಾರೆ. ಮುಂದಿನ ವಾರ ಈ ರೋಸ್ ಗಾರ್ಡನ್ನಿಂದ ಮೆಲಾನಿಯಾ ಟ್ರಂಪ್ ಅಮೆರಿಕ ಚುನಾವಣಾ ಕುರಿತಾಗಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಭಯೋತ್ಪಾದಕರನ್ನ ಹತ್ತಿಕ್ಕಲು ಶನಿವಾರ ಮುಂಜಾನೆ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಓರ್ವ ಸೈನಿಕ ಹುತಾತ್ಮರಾಗಿದ್ದು 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮದ ಜದೋರಾದಲ್ಲಿ ಈ ಎನ್ಕೌಂಟರ್ ನಡೆದಿದೆ. ಇಂದು ಮುಂಜಾನೆ ಉಗ್ರರು ಅಡಗಿರುವ ಖಚಿತ ಮಾಹಿತಿ ಮೇರೆಗೆ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ವೇಳೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ಓರ್ವ ಸೈನಿಕ ಹುತಾತ್ಮರಾಗಿದ್ದಾರೆ. 3 ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ನಾಡಿನ ಜನರಿಗೆ ಹಾಗೂ ಕ್ರೀಡಾಪಟುಗಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶುಭ ಕೋರಿದ್ದಾರೆ. ಇವರೊಂದಿಗೆ ನಾಡಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಸಹ ಶುಭಾಶಯ ತಿಳಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ದೇಶ ಕಂಡ ಮಹಾನ್ ಕ್ರೀಡಾಪಟು ಧ್ಯಾನ್ಚಂದ್, ಹಾಕಿ ಮಾಂತ್ರಿಕರಾಗಿರುವ ದೇಶದ ಹಾಕಿ ಕ್ರೀಡೆಗೆ ಅವರು ಕೊಟ್ಟ ಕೊಡುಗೆ ಅಪಾರ. ಅವರ ಗೌರವಾರ್ಥ ಶ್ರೀಯುತರ ಹೆಸರಿನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುತ್ತಿರುವುದು ಅರ್ಥಪೂರ್ಣ ಎಂದು ಅವರು ಹೇಳಿಕೊಂಡಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ಮಹದೇವಪ್ಪ ಕೂಡ ಕ್ರೀಡಾ ದಿನಕ್ಕೆ ಶುಭ ಹಾರೈಸಿದ್ದಾರೆ. 2 ವರ್ಷದ ಹಿಂದೆ ತೆರೆ ಕಂಡ ಮಾರ್ವೆಲ್ ಕಾಮಿಕ್ಸ್ನ ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾ ಯಾರಿಗೆ ನೆನಪಿಲ್ಲ ಹೇಳಿ? ವೈಜ್ಞಾನಿಕ ಲೋಕದ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡಿದ್ದ ಚಿತ್ರ ಅದು. ಆ ಚಿತ್ರದ ನಾಯಕನಾಗಿ ಜನರನ್ನ ಚಿತ್ರದುದ್ದಕ್ಕೂ ರಂಜಿಸಿದವ ಚಾಡ್ವಿಕ್ ಬೋಸ್ಮನ್.
ಕಪ್ಪು ವರ್ಣೀಯನಾದ ಈತನ ಅಭಿನಯಕ್ಕೆ ಮನಸೋಲದವರಾರೂ ಇಲ್ಲ. ಇಡೀ ಜಗತ್ತಿನುದ್ದಕ್ಕೂ ಈ ಚಿತ್ರದ ಮೂಲಕವೇ ಅಭಿಮಾನಿ ಬಳಗ ಪಡೆದವರು ಚಾಡ್ವಿಕ್ ಇಂದು ಕೊನೆಯುಸಿರೆಳೆದಿದ್ದಾರೆ. ಕಳೆದ ಕೆಲ ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಚಾಡ್ವಿಕ್ ಇಹಲೋಕ ಸಂಬಂಧವನ್ನು ತ್ಯಜಿಸಿದ್ದಾರೆ.